नमस्कार प्रिय वीक्षकरे, न्यूज पेपर कार्यक्रम के स्वागत। ना निम्म प्रीतिया महेश। इवत्तिन विजयवाणी पत्रिकेयल्लि ऐनेनु प्रमुख सुद्दिगळिवे अन्नोदन्नु नोडोण बन्नि। हिंदू भारत वायुपड़िया दिन हागे नम्म NKSTV4 वाहिनियिंदनू कूड समस्त विश्वद जनतेगे वायुपड़िया दिनाचरणेय हार्दिक शुभाशयगळु। प्रति वर्ष अक्टोबर 8 भारतीय वायुपड़िया दिन आचरिसलागुत्तदे। डस्ट द स्क्राई मी विथ ग्लोरी, वैभवदिंद आकाश स्पर्शिसुव एंबुदु भारतीय वायुपड़िया दैहवाक्य। जगत्तिनल्ली मूरनेय शक्तिशालिय वायुपड़े एंब मन्नणेय गळिसुव मूलक भारतीय वायु वैभव दिनवेन्नु एंदु इवत्तु आचरिसलागुत्तदे। हागे SC ST मीसलाति हेच्चळ, मुख्यमंत्री बसवराज बोम्मई निर्धार, हिंदू संपुट सभे। बसवराज बोम्मई सरकार इंत SC ST मीसलाति हेच्चळक्के हिंदू सभे करेयलागिद्दारे। याके चुनावणे हत्र बर्तिद्दागलेल्ल राज्यकारणिगळु हेच्चरगोळ्ळुत्ता इद्दारे अंतक्कंतद्दु नाडिन जनते माताड्कोळ्ळुत्ता इद्दारे। हागे एनिदु अन्नोदन्नु इवत्त सर्वपक्षद नायकरन्नु सभे करेसि इवत्त SC ST जनांगदवरिगे मीसलातिय बग्गे ओंदु दिट्ट निर्धारवन्नु कैगोळ्ळलु बोम्मई सरकार हेज्जेयन्नु हाक्ता इदे। हागे मतांतरगोंडिरुव SC स्थान परिशीलनेगे आयोग निवृत्त मुख्य न्यायाधीश बालकृष्ण नेतृत्वदल्लि इदोंदु महत्वद निर्धारवन्नु भारत सरकार कैगोळ्ळुत्ता इदे। हागे एनिदर महत्व अंतंद्रे मतांतरगोंडवरिगे SC स्थान परिशीलनेगे आयोग इदु निवृत्त न्यायमूर्ति बालकृष्ण नेतृत्वदल्लि इदु महत्वद निर्धारवन्नु कैगोळ्ळुत्ता इद्दारे। ST समुदायद जनांगदवरु कन्वर्ट मत्तोंदु जातिगे कन्वर्ट आदरे अल्लि मूलत तम्म ST मीसलातिगळु एनु पडेदुकोळ्ळुत्तिद्दरु आ कन्वर्ट आदागलू कूड आ स्थानमानगळु अवरिगे दोरकलिवे। ಸರ್ಕಾರದಿಂದ ಬರುವಂತ ಮೂಲ ಸೌಲಭ್ಯಗಳನ್ನು ಅವರು ಪಡೆದುಕೊಳ್ಳೋಕೆ ಇದೊಂದು ದಿಟ್ಟ ಹೆಜ್ಜೆ ಅಂತಾನು ಹೇಳಬಹುದು। ಹಾಗೆ ಟಿಪ್ಪು ಎಕ್ಸ್‌ಪ್ರೆಸ್ ಒಡಿಯರ ಹೆಸರು ಮರುನಾಮಕರಣ, ಬಿಜೆಪಿ ನಾಯಕರ ಟ್ವಿಟರ್ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿವೆ। ಏನಿದರ ವಿಶೇಷತೆ? ಇಲ್ಲಿ ಬಿಜೆಪಿ ನಾಯಕರ ಟಿಪ್ಪುವಿನ ಹೆಸರನ್ನು ಇಟ್ಟಿರುವ ರೈಲುಗಳ ಮೇಲೆ ಯಾಕೆ ಕಣ್ಣು ಅನ್ನುವುದು ಇಲ್ಲಿ ಸಿದ್ದರಾಮಯ್ಯರ ವಿಪಕ್ಷ ನಾಯಕರಾದ ಸಿದ್ದರಾಮಯ್ಯರ ವಾದ। ಬಿಜೆಪಿಯವರು ಬರೀ ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡುತ್ತಿದ್ದಾರೆ, ಒಡಿಯರ ಹೆಸರು ನಾಮಕರಣ ಮಾಡುವುದಕ್ಕೆ ನನ್ನದೇನು ತಕರಾರು ಇಲ್ಲ, ಆದರೆ ಅದರ ಬದಲು ರೈಲ್ವೆಗಳಿವೆ, ಯಾವಾಗಲೂ ಜಾತಿಯ ಮಧ್ಯೆ ರಾಜಕಾರಣ ಮಾಡುತ್ತಿದ್ದಾರೆ ಬಿಜೆಪಿಯ ನಾಯಕರು। ಕರ್ನಾಟಕದಲ್ಲಿ ಭಾರತದಲ್ಲಿ ಸಾಕಷ್ಟು ರೈಲ್ವೆಗಳಿವೆ, ಅಂತ ರೈಲ್ವೆಗಳಿಗೆ ಒಡಿಯರ ಹೆಸರನ್ನು ನಾಮಕರಣ ಮಾಡಬಹುದಿತ್ತು, ಆದರೆ ಟಿಪ್ಪುವಿನ ಹೆಸರನ್ನು ಬದಲಾಯಿಸತಕ್ಕಂತ ಉನ್ನಾರ ಏಕೇನು ಅಂತ ಪ್ರಶ್ನೆ ಸಿದ್ದರಾಮಯ್ಯ ವಿಪಕ್ಷ ಪಕ್ಷದ ನಾಯಕರಾದ ಸಿದ್ದರಾಮಯ್ಯನವರು ಮಾಡಿದ್ದಾರೆ। ಶೀಘ್ರದಲ್ಲಿ ಬರಲಿದೆ ಡಿಜಿಟಲ್ ಕರೆನ್ಸಿ, ಪ್ರಾಯೋಗಿಕ ಜಾರಿಗೆ ಸಿದ್ಧತೆಯ RBI ಘೋಷಣೆ। %50 ಮೀಸಲಾತಿಯ ಗಡಿ ಮೀರದ ಆತಂಕ, ರಾಜ್ಯ ಸರ್ಕಾರದ ಕೈ ಕಟ್ಟೆ ಹಾಕಿದ ಆದೇಶಗಳ ಮೀಸಲು ಪ್ರಮಾಣ ಹೆಚ್ಚಳದ ತಳಮಳ। ಏನ್ಲಿ ಬಿಜೆಪಿ ಸರ್ಕಾರಕ್ಕೆ ತಳಮಳ ಆಗ್ತಾ ಇದೆ ಅಂತಂದ್ರೆ, ಹಾಲಿ ಮೀಸಲು ಪ್ರಮಾಣ ಪತ್ರಕ್ಕೆ ಪರಿಶಿಷ್ಟ ಜಾತಿಯ %15, ಪರಿಶಿಷ್ಟ ಪಂಗಡಕ್ಕೆ %3, OBC %32, EWS %10% ಅಂದರೆ 50% ಮೀಸಲಾತಿಯ ಮೀರದಕ್ಕೆ ಇಲ್ಲಿ ಮೀಸಲಾತಿಗಳನ್ನು ಕೊಡಬೇಕು। ಆದರೆ ಈ ಪ್ರಸ್ತುತ ದಿನದಲ್ಲಿಯ ಸಂಭಾವ್ಯ ಪರಿಷ್ಕರಣೆಯ ಪರಿಶಿಷ್ಟ ಜಾತಿ 17ಕ್ಕೆ ಅಂದರೆ 15 ಇತ್ತಲ್ಲ ಅಲ್ಲಿ 2 ಪಟ್ಟನ್ನು ಹೇರಿಸತಕ್ಕಂಥದ್ದು
ಮತ್ತೆ ಪರಿಶಿಷ್ಟ ಪಂಗಡಕ್ಕೆ 7%, ಓ ಬಿ ಸಿ ಪರ್ಸೆಂಟೇಜ್ಗೆ ಆಸ್ ಯೂಶುವಲ್ 32%, ಅಲ್ಲಿ ಇ ಡಬ್ಲ್ಯೂ ಎಸ್ ಪರ್ಸೆಂಟ್ 10%, ಮೀಸಲಾತಿ. ಹೀಗೆ ಅದು ಮೀಸಲಾತಿಯ ಪ್ರಮಾಣ 66%ಕ್ಕೆ ಏರಿಕೆಯಾಗುತ್ತೆ. ಇದರಿಂದ ಏನು ಸಮಸ್ಯೆ ಉಂಟಾಗಬಹುದು ಅನ್ನೋದು ಈ ಬೊಮ್ಮಾಯಿ ಸರ್ಕಾರಕ್ಕೆ ತಲೆನೋವಾಗಿದೆ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 50%ರಷ್ಟು ಮೀಸಲಾತಿಯಲ್ಲಿ ಅದರಲ್ಲಿ ಇನ್ನ 4% ಅನ್ನು ಕಡಿತಗೊಳ್ಳುತ್ತೆ. ಆ ಪರ್ಸೆಂಟೇಜ್ ಅಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತೈತೆ ಅನ್ನುವಂಥದ್ದು ಇಲ್ಲಿ ಒಂದು ಚರ್ಚೆಯ ಆ ಚರ್ಚೆಯ ಸಂದರ್ಭದಲ್ಲಿ ಇಲ್ಲಿ ಬಸವರಾಜ ಸರ್ಕಾರ ಇಂದು ಸರ್ವ ಪಕ್ಷಗಳ ನಾಯಕರನ್ನು ಸಭೆಗೆ ಕರೆದು ಒಂದು ನಿರ್ಧಾರವನ್ನು ಕೈಗೊಳ್ಳಲು ಮುಂದಾಗಿದ್ದಾರೆ. ಭೂವಾಜ್ಯದಿಂದ ಚಂದ್ರಶೇಖರ್ ಗುರುಜಿ ಅತ್ತೆ ಅಂದರೆ ಇಲ್ಲಿಯ ಕೊಲೆ ಪ್ರಕರಣದಲ್ಲಿಯ ಭಾಗಿಯಾಗಿರುವ ತನ್ನ ಶಿಷ್ಯರ ಇಂದಲೇ ಕೊಲೆಯಾಗಿರ್ತಕ್ಕಂಥ ಚಂದ್ರಶೇಖರ್ ಗುರುಜಿ ತನ್ನ ಶಿಷ್ಯರ ಹೆಸರಿನಲ್ಲಿಯ ಬೇನಾಮಿ ಆಸ್ತಿಯನ್ನು 10 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಆಸ್ತಿಯನ್ನು ತನ್ನ ಶಿಷ್ಯರ ಹೆಸರಿನಲ್ಲಿ ರಿಜಿಸ್ಟರ್ ಮಾಡಿಸಿದ್ದಕ್ಕಾಗಿ ಅದು ಮರಳಿ ಪಡೆಯೋದಕ್ಕೆ ಕೇಳಿದ್ದಕ್ಕಾಗಿ ಆ ಶಿಷ್ಯರಿಂದಲೇ ಕೊಲೆಯಾಗಿದ ಗುರುಜಿ ಇವತ್ತ ವಿಚಾರಣೆ ವೇಳೆಯಲ್ಲಿ ಅದು ಬೆಳಕಿಗೆ ಬಂದಿದೆ. ಬಿಜೆಪಿ ರಾಜ್ಯ ರಾಜಕಾರಣಿಯ ಸಭೆ ವಿಜಯ ಸಂಕಲ್ಪ. ಕಾಂಗ್ರೆಸ್ ಅಪ್ರಚಾರ ತೊಡೆ ಹಾಕಲು ತೀರ್ಮಾನ. ಅಭಿವೃದ್ಧಿಯಲ್ಲಿಯ ಜನಮನ ಗೆಲ್ಲುವ ಪಣ. ಈ ಬಿಜೆಪಿಯ ರಾಜಕಾರಣಿಗಳ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಕಾಂಗ್ರೆಸ್ ಭಾರತ್ ಜೋಡೋ ಎಂಬ ಪಾದಯಾತ್ರೆಯ ಕಾರ್ಯಕ್ರಮದ ಪರ್ಯಾಯವಾಗಿ ಈ ಅಭಿವೃದ್ಧಿಯ ಜನಮನ ಗೆಲ್ಲುವ ಪಣವನ್ನು ತೊಟ್ಟಿದ್ದಾರೆ ಅನ್ನತಕ್ಕಂಥದ್ದು ಜನಸಾಮಾನ್ಯರಿಗೆ ಸ್ಪಷ್ಟನೆಯಾಗಿದೆ. ಹಳೆ ಮೈಸೂರು ಭಾಗದಲ್ಲಿಯ ಕಾಂಗ್ರೆಸ್ ಕದರ್ ಅನಾವರಣ. ಪಕ್ಷದ ಮೈಲೇಜ್ ಹೆಚ್ಚಿಸಿದ ಭಾರತ ಜೋಡೋ ಯಾತ್ರೆ. ರಾಹುಲ್ ಗಾಂಧಿಯ ಜತೆ ಹೆಜ್ಜೆ ಹಾಕಿದ ಲಕ್ಷಾಂತರ ಜನ. ಕರ್ನಾಟಕದಲ್ಲಿಯ ಹಳೆ ಮೈಸೂರಿನ ಭಾಗದ ಜನರು ಅಭೂತಪೂರ್ವವಾಗಿ ಈ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಬಿಜೆಪಿ ಎಷ್ಟು ಬಾರಿ ಅಧ್ಯಕ್ಷ ಸ್ಥಾನ ಚುನಾವಣೆ ನಡೆಸಿದೆ, ಯಾರ ನಿಯಂತ್ರಣ ಇದೆ ಎಂದು ಪ್ರಶ್ನೆ. ನಾನು ರಿಮೋಟ್ ಕಂಟ್ರೋಲ್ ಅಲ್ಲ ಎಂದ ಖರ್ಗೆ. ರೂಪಾಯಿ ಮೌಲ್ಯ ಸಾರ್ವಕಾಲಿಕ ಕುಸಿತ. ಇದರ ಉದ್ದೇಶ ಏನು ಅಂತಂದ್ರೆ ಅಮೆರಿಕದ ಡಾಲರ್ಗಳ ಮೌಲ್ಯ ಹೆಚ್ಚಾಗ್ತಾ ಇದೆ, ಭಾರತದ ರೂಪಾಯಿ ಮೌಲ್ಯ ಕಡಿಮೆ ಆಗ್ತಾ ಇದೆ. ಇಲ್ಲಿ ಇದರಿಂದ ಉಂಟಾಗುವ ಭಾರತೀಯ ಆರ್ಥಿಕತೆಗೆ ಹಿನ್ನಡೆ ಆಗ್ತಾ ಇದೆ. ಇಲ್ಲಿಯ ಬೆಲೆ ಏರಿಕೆಗಳು ಹೆಚ್ಚಳ ಆಗ್ತಾ ಇದೆ. ಇದರ ಉದ್ದೇಶ ಇಷ್ಟು. ಯುದ್ಧ ನಾಡಿಗೆ ಶಾಂತಿಯ ಪುರಸ್ಕಾರ. ಯುಕ್ರೇನ್ ರಷ್ಯಾದ ತಲಾ ಒಂದು ಸಂಸ್ಥೆಗೆ ನೋಬೆಲ್ ಗೌರವ. ಜಪಾನ್ನಲ್ಲೂ ಬುರ್ಜಾ ಖಲೀಫಾಕ್ಕಿಂತ ಎತ್ತರದ ಕಟ್ಟಡ. ಎಷ್ಟು ಎತ್ತರದ ಕಟ್ಟಡವನ್ನು ಕಟ್ತಾ ಇದ್ದಾರೆ ಅಂತಂದ್ರೆ 5,577 ಅಡಿ ಎತ್ತರ, 421 ಮಹಡಿಗಳನ್ನು ಹೊಂದಿರತಕ್ಕಂಥ ವಿಶ್ವದ ಅತ್ಯಂತ ಎತ್ತರವಾಗಿರುವಂತ ಒಂದು ಬೃಹತ್ ಪ್ರಮಾಣದ ಕಟ್ಟಡ ಇಲ್ಲಿ ನಿರ್ಮಾಣವಾಗ್ತಾ ಇದೆ. ಹಾಗೆ ಕನ್ನಡ ಪ್ರಭಾ ಪತ್ರಿಕೆಯಲ್ಲಿ ಏನು ಪ್ರಮುಖ ಸುದ್ದಿಗಳಿವೆ ಅನ್ನೋದನ್ನು ಗಮನಿಸೋಣ. ರಾಜ್ಯ ಸರ್ಕಾರದಿಂದ 3.75% ಹೆಚ್ಚಳ ಜುಲೈ 1ರಿಂದ ಅನ್ವಯ. ಸರ್ಕಾರಿ ನೌಕರಿಗೆ ತುಟ್ಟಿ ಬತ್ತೆ ಎನ್ನುವ ರಾಜ್ಯ ಸರ್ಕಾರ 3.75% ಹೆಚ್ಚಳ ಮಾಡಿದ. ಇದರಿಂದ ನೌಕರರ ಡಿಎ 27.5%-31%ಕ್ಕೆ ಏರಿಕೆಯಾಗಲಿದೆ. 2022 ಜುಲೈ 1ರಿಂದಲೇ ಇದು ಕರ್ನಾಟಕದಲ್ಲಿ ಅನ್ವಯವಾಗ್ತಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯ ಜಾರಿಯ ಐತಿಹಾಸಿಕ ನಿರ್ಣಯ. SC/ST ಮೀಸಲಾತಿಯ ಹೆಚ್ಚಳಕ್ಕೆ ಸರ್ಕಾರದ ಸಮ್ಮತಿ. ಯಾರಿಗೂ ಅನ್ಯಾಯ ಮಾಡಲ್ಲ, ಯಾರಿಗೂ ಅನ್ಯಾಯ ಮಾಡದಂತೆ ಮೀಸಲಾತಿಯ ನೀಡುವುದು ನಿಜವಾದ ನ್ಯಾಯ. ಆ ಕೆಲಸವನ್ನು ನಾವು ಮಾಡುತ್ತೇವೆ. ಶನಿವಾರ ಸಂಪುಟ ಸಭೆಯ ಕಾರ್ಯ ಆದೇಶವನ್ನು ಹೊರಡಿಸಲಾಗಿದ್ದು ಬಸವರಾಜ ಬೊಮ್ಮಾಯಿ. ತಕ್ಷಣ ಸುಗ್ರೀವಾಜ್ಞೆ ಹೊರಡಿಸಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ. ಕೇಂದ್ರ ಸರ್ಕಾರದಲ್ಲಿಯ ಅಧಿಕಾರದಲ್ಲಿರುವ ಬಿಜೆಪಿಯ ಅನಗತ್ಯ ವಿಳಂಬ ಮಾಡದ ಸುಗ್ರೀವಾಜ್ಞೆಯ ಮೂಲಕ ಮೀಸಲಾತಿ ಹೆಚ್ಚಿಸಿಯ ವಿಧಾನಸಭೆಯ 9ನೆಯ ಶೆಡ್ಯೂಲ್ಗೆ ಸೇರಿಸಲು ಕ್ರಮ ಕೈಗೊಳ್ಳಬೇಕು. ಒಳ ಮೀಸಲನ್ನು ನಿರ್ಧರಿಸಿ ಸಮಯ ವ್ಯರ್ಥ ಮಾಡದೆ ಮೀಸಲು ಹೆಚ್ಚಿಸಿ ಜಾರಿಗೆ ತರಬೇಕು. ನಾನು CM ಆಗಿದ್ದಾಗ ನ್ಯಾಯಮೂರ್ತಿ
ನಾಗಮೋಹನ್ ದಾಸ್ ಸಮಿತಿಯ ರಚನೆಯ ಮಾಡಿದ್ದ ಈ ಮೀಸಲು ಜೊತೆಗೆ ಒಳ ಮೀಸಲು ಬಗ್ಗೆಯೂ ನಿರ್ಧಾರ ಕೈಗೊಳ್ಳಲಿ ಕುಮಾರಸ್ವಾಮಿ ಮಾಜಿ ಸಿಎಂ. ಬಸವ ತತ್ವದಂತೆ ಭಾರತ ಜೋಡೋ ರಾಹುಲ್ ಬಿಜೆಪಿ ಶ್ರೀಮಂತರ ಪರ ಬಸವನ ತತ್ವಕ್ಕೆ ವಿರುದ್ಧವಾಗಿ ಕೆಲಸ. ಆರನೇ ದಿನ ಮಂಡ್ಯ ಜಿಲ್ಲೆಯಲ್ಲಿ ಕಾಲ್ನಡಿಗೆ. ದೆಹಲಿಯ ಉಪ ಸಚಿವನಿಂದ ಹಿಂದುವ ವಿರೋಧ ಶಪಥ. ಶೀಘ್ರ ಬರಲಿದೆ ಆರ್ಬಿಐ ಡಿಜಿಟಲ್ ಕರೆನ್ಸಿ ಪ್ರಾಯೋಗಿಕ ಯೋಜನೆಗೆ ಜಾರಿ. ನಿರ್ದಿಷ್ಟ ಉದ್ದೇಶದ ಬಳಿಕ ಈ ರೂಪಿ ಬಳಕೆ ಲಾಭ. ವೀಕ್ಷಕರೇ, ವಿಜಯವಾಣಿ ಮತ್ತು ಕನ್ನಡಪ್ರಭ ದಿನಪತ್ರಿಕೆಯಲ್ಲಿ ಈವರೆಗೂ ಪ್ರಮುಖ ಸುದ್ದಿಗಳನ್ನು ತಾವು ವೀಕ್ಷಿಸಿದ್ರಿ. ಮತ್ತೆ ನಾನು ನಾಳೆ ಬೆಳಿಗ್ಗೆ ನಿಮ್ಮನ್ನು ಭೇಟಿ ಆಗುತ್ತೇನೆ. ಅಲ್ಲಿವರೆಗೂ ನೋಡ್ತಾರೆ NKSTV4. ಇದು ನಿಮಗಾಗಿ, ನಿಮ್ಮ ಸೇವೆಗಾಗಿ ಇದು ನಿರಂತರ ಕಾರ್ಯಪಡೆ.